ಹಲೋ, ನಾನು ಭಾಗ್ಯ. ವೆಲ್ಕಮ್ ಟು SRS ಕನ್ನಡ ಭಾಗ್ಯ ವಿಲಾಗ್. ಇವತ್ತು ನೋಡಿ, ಅಡುಗೆ ತಿಂಡಿ ಎರಡು ಒಂದೇ ಸತಿ ಎಷ್ಟು ಬೇಗ ಮಾಡಿ ಮುಗಿಸ್ಬೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಸ್ವಲ್ಪ ಹುಳ್ಳಿಕಾಯಿ, ಇದು ಹಲಸಿನ ಬೀಜಗಳು, ಒಂದು ಕಪ್ ತೊಗರಿಬೇಳೆ, ಇವೆಲ್ಲ ಒಂದು ಕುಕ್ಕರ್ ಪ್ಯಾನ್ಗೆ ಸೇರಿಸ್ಕೊಬೇಕಾಗುತ್ತೆ. ಒಂದೆರಡು ಆಲೂಗಿಡನ್ನು ಉದುರಿಸಿ ಹಾಕ್ತಾಯಿದ್ದೀನಿ. ಇದು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದು ಒಂದಿನ ಮುಂಚಿತವಾಗಿ ಡಬಲ್ ಬೀನ್ಸು, ಸೋಯಾ, ಹೆಸರುಕಾಳು, ಕಡಲೆಕಾಳು, ಬಟಾಣಿ ಇವೆಲ್ಲ ನೆನೆಸಿಟ್ಟಿದ್ದೆ. ಒಂದು ಎರಡು ಇಡಿ ಅಷ್ಟನ್ನು ಇದು ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಇದು ನೋಡಿ, ನೆನೆಸಿಟ್ಟಂಥ ಕಾಳು ಈ ಥರ ನೆನೆಸಿಡ್ಬೇಕಾದ್ರೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಯಕ್ಕೆ ಹಾಕ್ಬಿಡ್ಬೇಕಾಗತ್ತೆ. ಬೇಯಕ್ಕೆ ಇಡಬೇಕಾದ್ರೆ ಇದು ಬೇಬಿ ಆಲೂಗೆಡ್ಡೆ, ಮತ್ತು ಒಂದಿನ ಮುಂಚಿತವಾಗಿ ನೆನೆಸಿಟ್ಟಂಥ ಸೋಯಾ ಕಾಳು, ಕಡಲೆಕಾಳು, ಹೆಸರುಕಾಳು, ಬಟಾಣಿ, ಅದೇ ಅದಕ್ಕೊಂದು ಸ್ವಲ್ಪ ಕಡಲೆ ಬೀಜ, ಹಸಿ ಕಡಲೆ ಬೀಜನೂ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆ ಬೇಳೆ, ಇದನ್ನು ಸಹ ಸಾಗು ಮಾಡೋಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಎರಡು ಲೋಟ ಅಕ್ಕಿ ತೊಳೆದಿಕ್ಕಿದ್ದೀನಿ ಮಧ್ಯಾಹ್ನದ ಊಟಕ್ಕೋಸ್ಕರ. ನೋಡಿ, ಈ ಸಾಂಬಾರ್ದಿದ್ದಕ್ಕೆ ತೊಗರಿಬೇಳೆ ಹಾಕಿದ್ದೀನಿ. ಪಲ್ಯ ಮಾಡೋಕ್ಕೆ ಬೇಕಾಗಿರೋಂಥ ಅದಕ್ಕೆ ಮೊಸರು ಬೇಳೆ ಹಾಕ್ತಾಯಿದ್ದೀನಿ. ಮೊಸರು ಬೇಳೆ ಹಾಕೋದ್ರಿಂದ ಸಾಗು ತುಂಬಾ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಅಕ್ಕಿ ಸಪ್ಪೆ ಇರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಅಳತೆ ಲೋಟದ ನೀರಿಗೆ ಎರಡು ಅಳತೆ ಅಷ್ಟು, ಒಂದು ಲೋಟ ಅಳತೆ ಅಕ್ಕಿಗೆ ಎರಡು ಲೋಟ ಅಳತೆ ನೀರು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡು ಮೆಷರ್ಮೆಂಟ್ ಮಾಡ್ಬೋದು. ಇದು ಸಾಗು ಮಾಡೋಕ್ಕೋಸ್ಕರ ಅಂತೇಳಿ ರೆಡಿ ಮಾಡಿದ್ದಕ್ಕೂ ಅಷ್ಟೇ. ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ತಾಯಿದ್ದೀನಿ. ತರಕಾರಿ ಮುಳುಗೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಬೇಯುತ್ತೆ. ನೋಡಿ, ಒಂದೇ ಸತಿ ಕುಕ್ಕರ್ನಲ್ಲಿ ಈ ಥರ ಜೋಡಿಸ್ಬಿಡ್ಬೋದು. ಮೊದಲಿಗೆ ಅನ್ನನ ಬೇಯಕ್ಕಿಡಬೇಕು ಅಂತ ಅಂದ್ಬಿಟ್ಟು ಅನ್ನಕ್ಕೆ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಸಾಗುದು ಮತ್ತು ಅದ್ರ ಮೇಲೆ ಸಾಂಬಾರ್ದು, ಮೂರೂ ಒಂದೇ ಸಲ ಬಂದ್ಬಿಡುತ್ತೆ. ಇದಿಷ್ಟು ರೆಡಿ ಮಾಡಿಬಿಟ್ಟು ಕುಕ್ಕರ್ ಕೂಗೋಕ್ಕೆ ರೆಡಿ ಮಾಡಬೇಕಾಗುತ್ತೆ. ಕುಕ್ಕರ್ ಈ ಥರ ಲಿಡ್ ಮುಚ್ಚಾದಮೇಲೆ ಒಂದು ಮೂರು ಕೂಗು ಕೂಗೋ ತನಕ ಕಾಯಬೇಕಾಗುತ್ತೆ. ಇದು ಕೂಗಿ ನೀವು ತಕ್ಕಲ್ಲಿ ರುಬ್ಬಕ್ಕೆ ಬೇಕಾಗಿರೋಂತಹ ಸಾಮಗ್ರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಎರಡು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಕಪ್ಪಷ್ಟು ತುರಿದಂಥ ತೆಂಗಿನ ತುರಿ, ಒಂದು ಮೀಡಿಯಮ್ ಸೈಜ್ ಗೆಡ್ಡೆ, ಎರಡು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಟೊಮೆಟೊ ಹಣ್ಣು, ಇದಿಷ್ಟನ್ನು ಸೇರಿಸಿ ರುಬ್ಬಕ್ಕೆ ಹಾಕೋತ ಇದ್ದೀನಿ. ಇದನ್ನು ಒಗ್ಗರಣೆ ಬೇಕಾದ್ರೂ ಮಾಡಿ ಹಾಕ್ಕೊಬೋದು, ಇಲ್ಲ ಈಗೇನಾದರೂ ರುಬ್ಕೊಬೋದು, ಹೇಗೆ ಮಾಡಿದ್ರು ಆಗುತ್ತೆ. ಇದು ನೋಡಿ, ಮನೆ ಸಾಂಬಾರ್ ಪುಡಿ. ಈ ರೀತಿ ನಾನು ಸ್ಟೀಲ್ ಕಂಟೈನರಲ್ಲಿ ಸ್ಟೋರ್ ಮಾಡಿದ್ದೀನಿ. ಸ್ಟೀಲ್ ಕಂಟೈನರ್ ಡೈರೆಕ್ಟಾಗಿ ಹಾಕಿದ್ರೆ ಅದು ತೂತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಕವರ್ನೊಳಗೆ ಖಾರದ ಪುಡಿನ ತುಂಬಿಕ್ಕಿದ್ದೀನಿ. ಸ್ಟೀಲ್ ಸ್ಪೂನು ಅಷ್ಟೇ ತುಕ್ಕಿಡ್ದಂಗೆ ಆಗುತ್ತೆ ಸ್ಪೈಸಿ, ಇದಕ್ಕೋಸ್ಕರ ಹಾಗಾಗಿ ಪ್ಲಾಸ್ಟಿಕ್ ಸ್ಪೂನ್ ಅದಕ್ಕೆ ಹಾಕಿದ್ದೀನಿ. ನೋಡಿ, ಈ ರೀತಿ ಆಗಿದ ತಕ್ಷಣ ಅದನ್ನು ಬಾಕ್ಸ್ ಒರೆಸ್ಬಿಟ್ಟು ಅವಾಗಿಂದ ಅವಾಗಲೇ ಎತ್ತಿಗೆ ಬಿಡಬೇಕಾಗುತ್ತೆ. ಟಾಪ್ ಕೌಂಟರ್ ನಿಮಗೆ ಸ್ಪೇಸು ಉಳಿಯುತ್ತೆ, ಹಾಗಾಗಿ ಅವಾಗಿಂದ ನಾವೇನೇ ಸಾಮಾನು ತಂದ್ರಷ್ಟೇ ಒರೆಸ್ಬಿಟ್ಟು ಪಕ್ಕದಲ್ಲಿ ನೋಡಿ ಸಾಂಬಾರಿಗೆ ಮತ್ತು ಸಾಗು ಬೇಕಾದಂತಹ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೆರಡು ಗೆಡ್ಡೆ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಇದಿಷ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದು ನೋಡಿ, ಇಷ್ಟು ನುಣ್ಣಗೆ ನಾನು ರುಬ್ಬಿದ್ದೀನಿ ಖಾರನ. ಈ ರುಬ್ಬಿದಂತಹ ಖಾರನ ಒಗ್ಗರಣೆ ಬಾಂಡಿಗೆ ಹಾಕೊತಾ ಇದ್ದೀನಿ. ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಅದನ್ನು ಕುದಿಸ್ಬೇಕಾಗುತ್ತೆ. ನೋಡಿ, ಈ ರೀತಿ ಮಸಾಲೆ ಡಬ್ಬ ನೀವು ಜೋಡಿಸ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ. ಅವಾಗಿಂದ ಅವಾಗಲೇ ಒರೆಸ್ಬಿಟ್ಟು ಎತ್ತಿಗೆ ಬಿಡಬೇಕು. ನಮಗೆ ಬೇಡದಿರೋ ಸಾಮಾನುಗಳನ್ನ ಯೂಸ್ ಮಾಡೋಣ ತಾಂಡಿದ್ದು, ಬೇಡದೇ ಇರೋಂಥ ಸಾಮಾನುಗಳನ್ನ ಕೌಂಟರ್ ಟಾಪ್ ನಮ್ಗೆ ಈಸಿಯಾಗಿ ಖಾಲಿ ಇರುತ್ತೆ ಜಾಗ. ರುಬ್ಬಿಟ್ಕೊಂಡಂತಹ ಮಸಾಲೆನ ನೋಡಿ, ಎಣ್ಣೆಗೆ ಒಗ್ಗರಣೆ ರೆಡಿ ಮಾಡಿದ್ವಲ್ಲ, ಇದಕ್ಕೆ ಹಾಕೊಂಡು ಹುರಿತಾ ಇದ್ದೀನಿ ಸಾಂಬಾರ್ ಖಾರನ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ, ಸಾಂಬಾರ್ ಆಗೋ ಸಾಗು ಒಳ್ಳೆ ಫ್ಲೇವರ್ ಸಿಗುತ್ತೆ. ಒಂದು 5 ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಕುದಿಸಿದ್ದಾದಾದ್ಮೇಲೆ ಜಾರ್ ತೊಳೆದಿದ್ದ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ನಂತರ ನೋಡಿ, ಕುಕ್ಕರ್ನಲ್ಲಿರೋಂತಹ ಸಾಮಗ್ರಿಗಳನ್ನೆಲ್ಲ ಬೆಂದಿದೆ, ತೆಗ್ದಿಟ್ಟಾ ಇದ್ದೀನಿ, ಜೋಡಿಸಿಟ್ಟಿದ್ದು. ಇದು ಒಣದ್ರಾಕ್ಷಿ, ಒಂದು ಸ್ವಲ್ಪ ತುಂಬಾ ಸಾಫ್ಟಾಗಿತ್ತು. ಇದನ್ನು ಕಾಯಿಸಿರೋ ನೀರಿನ ತಪ್ಪಲೆ ಮೇಲೆ ಈ ಥರ ಕುಕ್ಕರು ಎಣ್ಣೆಯಲ್ಲಿ ಈ ರೀತಿ ಏರ್ಔಟ್ ಮಾಡಾದ್ಮೇಲೆ ಬೆಂದಂತಹ ಸಾಂಬಾರು ಕಾಳುಗಳು ಹಾಗೂ ಸಾಂಬಾರು ಮಾಡಲು ಸಾಗು ಮಾಡಲು ಬೇಕಾಗಿದ್ದಂತಹ ಕಾಳುಗಳು, ಅನ್ನ, ಹೀಗೆ ಮೂರನ್ನೂ ರೆಡಿಯಾಗಿರುತ್ತೆ ಒಂದೇ ಕುಕ್ಕರಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ. ಅದನ್ನೆಲ್ಲ ಈಚೆಗೆ ತೆಗಿತಾ ಇದ್ದೀನಿ. ನೋಡಿ, ಹೀಗೆ ತೆಗೆದುಬಿಟ್ಟು ಕೌಂಟರ್ ಟಾಪಲ್ಲಿ ಜೋಡಿಸ್ಕೊಬೇಕಾಗುತ್ತೆ. ಅನ್ನನೂ ಅಷ್ಟೇ ಈಚೆಗೆ ತೆಗಿತಾ ಇದ್ದೀನಿ. ನೋಡಿ, ತೆಗೆದುಬಿಟ್ಟು ಈ ರೀತಿ ಕುಕ್ಕರ್ನ ಎತ್ತಿ ಸೈಡ್ಗೆ ಇಡ್ತಾ ಇದ್ದೀನಿ.
ನೋಡಿ, ಒಂದೇ ಟೈಮಲ್ಲಿ ಎಲ್ಲ ಕಾಳು ಮತ್ತು ಅನ್ನ ಮೂರೂ ರೆಡಿಯಾಗಿದೆ. ಇದು ಸಾಂಬಾರಿಗೆ, ಇದೊಂದು ಸಾಗುಗೆ ಅಂತ ಹೇಳ್ಬಿಟ್ಟು ನಾನು ತಪ್ಪಲೆ ಇಟ್ಟಿದ್ದೀನಿ ನೋಡಿ. ಇದು ಸಾಂಬಾರಿಗೆ, ಸಾಂಬಾರಿಗೆ ಖಾರನ ರುಬ್ಬಿರ್ತೀವಿ ನೋಡಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಇದನ್ನು ಸಾಗು ಮಾಡೋಕ್ಕೆ ಗ್ರೇವಿ ಥರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಇದು ಬೆಂದಿರೋದು ಮಸಾಲೆಗೆ ಈ ಕಾಳುಗಳನ್ನ ಬೇಯಿಸೋಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ನೋಡಿ. ಅದು ನೀರೇನಾದರೂ ಜಾಸ್ತಿ ಅನಿಸಿದ್ರೆ ಒಂದು ಸ್ವಲ್ಪ ಎತ್ತಿಕ್ಬಿಟ್ಟು ಸೇರಿಸ್ತಾ ಇದ್ದೀನಿ ಬೆಂದಂತಹ ಕಾಳುಗಳನ್ನ ಸಾಗು ಮಾಡೋಕ್ಕೆ. ಇದಾಗಿರೋಂಥ ಬೇಬಿ ಆಲೂಗೆಡ್ಡೆ ಇದನ್ನು ತೆಗೆದುಬಿಟ್ಟು ಸಿಪ್ಪೆ ಸುಲಿದು ಇದಕ್ಕೆ ತಿರುಗಿಸಿ ಸೇರಿಸ್ಬೇಕಾಗುತ್ತೆ. ಗ್ರೇವಿ ಗಟ್ಟಿಯಾಗಿರಲಿ ಅನ್ನೋಕ್ಕೋಸ್ಕರ ಒಂದು ಗಟ್ಟಿಯಾಗಿರೋಂತಹ ಕಾರನ್ನೇ ತಗೊಬೇಕಾಗುತ್ತೆ ನೋಡಿ. ಬೇಬಿ ಹಾಲನ್ನ ಇದು ಬೆಂದಿರೋಂಥದನ್ನು ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಕುದಿ ಹತ್ತಬೇಕಾಗುತ್ತೆ. ಅದೇ ಸಮಯದಲ್ಲಿ ಸಾಂಬಾರು ಸಹ ಉಳಿದಂತಹ ಸಾಂಬಾರು ಖಾರನ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ತಪ್ಪಲೆಯಲ್ಲಿ ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ, ಅದನ್ನು ಬೆಂದಂತಹ ತರಕಾರಿಗಳನ್ನೆಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಸಾಗು ಮಾಡೋಕ್ಕೆ ತರಕಾರಿ ಬೇಯಿಸ್ಕೊಂಡಿದ್ದ ನೀರು ಮಿಕ್ಕಿರುತ್ತೆ ನೋಡಿ, ಆ ನೀರನ್ನು ಸಹ ಏನು ವೇಸ್ಟ್ ಮಾಡೋದು ಬೇಡ, ಈ ಸಾಂಬಾರಿದಕ್ಕೆ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಪಕ್ಕದಲ್ಲಿರೋಂತಹ ಕಾಳು ಬೇಯಿಸಿಟ್ಕೊಂಡಿರ್ತೀವಿ ನೋಡಿ, ಆ ಇದ್ರದ್ದು ಕಾಳಿದು. ಹಾಗಾಗಿ ನೋಡಿ, ಈ ರೀತಿ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಈ ಹಂತದಲ್ಲೇ ನಮಗೆ ಉಪ್ಪು ಖಾರ ಏನಾದರೂ ಬೇಕಾಗಿತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ಕೊಳ್ಳಿ, ಬೇಕಿದ್ರೆ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ. ಹೀಗೆ ನೋಡಿ, ಇನ್ನೇನು ಕುದಿ ಹತ್ತಿತ್ತು, ಇನ್ನೇನು ಇಳಿಸ್ತೀನಿ ಸಾಗುನ ಅಂತ ಅನ್ಬೇಕಾದ್ರೆ ಎಲ್ ಜಿ ಇಂಗನ್ನು ಸೇರಿಸ್ಬೇಕಾಗುತ್ತೆ. ಎಲ್ ಜಿ ಇಂಗು ಸಾಗುಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಒಗ್ಗರಣೆ ಬೇಕಾದ್ರೂ ಸೇರಿಸ್ಕೊಬೋದು, ಇಲ್ಲ ಈಗ ಈ ಟೈಮ್ನಲ್ಲಾದರೂ ಸೇರಿಸ್ಕೊಬೋದು ಎಲ್ ಜಿ ಇಂಗು. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ, ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ ಸಾಗು. ಹಾಗಾಗಿ ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ. ಇವೆರಡು ಕುದ್ದಿ ರೆಡಿಯಾಗೋಷ್ಟರಲ್ಲಿ ಚಪಾತಿ ಹಿಟ್ಟು ಬೆಳಗ್ಗೆ 6 ಗಂಟೆನಲ್ಲೇ ಮಿದ್ದಿಕ್ಕಿರ್ತೀನಿ ನೋಡಿ. ಅದನ್ನ ಈಗ ಇನ್ನೊಂದು ಸರ್ತಿ ಮಿದ್ದುಬಿಟ್ಟು ಫುಲ್ ಸಾಫ್ಟ್ ಮಾಡ್ಕೊಂಡು ಉಂಡೆಗಳಾಗಿ ಮಾಡ್ಕೊಬೇಕಾಗುತ್ತೆ. ಈ ರೀತಿ ನೋಡಿ, ಕೋಲಾಗಿ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಕೋಲಾಗಿ ಉಜ್ಜಿಬಿಟ್ಟು ಈ ಥರ ಎಲ್ಲ ಮಾಡಿ ಇಟ್ಕೊಂತು ಅಂದರೆ ಫುಲ್ ಸಾಫ್ಟು ಆಗುತ್ತೆ. ಮತ್ತು ಕಟ್ ಮಾಡಿ ಉಂಡೆ ಕಟ್ಟಿಟ್ಬೇಕಾದ್ರೂ ಅಷ್ಟೇ, ಒಂದೇ ಹಂತದಲ್ಲಿ ಒಂದೇ ಅಳತೆಯಲ್ಲಿ ಬರುತ್ತದು. ಹಾಗಾಗಿ ನೋಡಿ, ಇದು ಎಣ್ಣೆಗೋಸ್ಕರ ಸ್ಟೀಲ್ ಕ್ಯಾನ್ ಇಟ್ಕೊಳ್ಳಿ, ಅದು ಕೈ ಜಾರೋದಿಲ್ಲ, ಮತ್ತು ಕೊಳೆ ಆಯ್ತನ್ನು ತೊಳ್ಕೊಳ್ಳಬಹುದು ಸೇಫ್ಟಿಗೋಸ್ಕರ ಅಷ್ಟೇನೇ. ಸ್ಟೀಲ್ ಕಂಟೈನರ್ ಅಲ್ಲದೆ ಗ್ಲಾಸಲ್ಲಿ ಆಯ್ತಂದ್ರೆ ಏನಾಗುತ್ತೆ, ಕೈ ಸ್ಲಿಪ್ ಎಣ್ಣೆ ಜಿಡ್ಗೆ ಕೈ ಸ್ಲಿಪ್ಪಾಗಿ ಬಿದ್ದೋಗ್ಬಿಟ್ರೆ ಹೊಡೆದೋಗ್ಬಿಡುತ್ತೆ. ಹಾಗಾಗಿ ಇದು ಏನೂ ಆಗೋದಿಲ್ಲ ನೋಡಿ. ಈ ರೀತಿ ಸ್ಟೀಲ್ ಕಂಟೈನರಲ್ಲಿ ಆಯಿಲ್ನ ಶೇಖರಣೆ ಮಾಡಿ ನೋಡಿ. ಮೊದಲಿಗೆ ಉಂಡೆಗಳನ್ನ ಈ ಥರ ರೌಂಡಿಗೆ ಹಾಕೊಬೇಕಾಗುತ್ತೆ, ರೌಂಡ್ ಇಲ್ಲ ಅಂತ ಅಂದರೆ ಚಪಾತಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಈಗ ಸಾಗು ರೆಡಿಯಾಗಿದೆ. ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ಮನೆ ಸಾಂಬಾರು ಪುಡಿನೇ ಯೂಸ್ ಮಾಡಿ ಮಾಡಿರೋ ಅಂತಹದ್ದು, ಯಾವುದೇ ರೀತಿ ಬೇರೆ ಸಾಂಬಾರು ಪೌಡರ್ಗಳನ್ನ ನಾನೇನು ಉದುರಿಸೇನಿಲ್ಲ. ಹಾಗಾಗಿ ನೋಡಿ, ಈಗ ರೆಡಿ ಸಾಂಬಾರು ಸಾಗು ರೆಡಿಯಾಗುತ್ತೆ ನೋಡಿ. ಚೆನ್ನಾಗಿ ಬೆಂದಿದೆ, ಅದನ್ನು ಬೇರೊಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ನೋಡಿ, ಸಾಗುವನ್ನು ಒಂದು ಸ್ವಲ್ಪ ಗಟ್ಟಿಯಾಗಿರೋ ಹಾಗೇನೇ ಮಾಡ್ಕೊಬೇಕಾಗುತ್ತೆ. ತೀರ ತೆಳುವಾಗಿ ಅನಿಸ್ಬಿಡ್ತದೆ ನೀರು ಹಾಕಿ, ಚಪಾತಿ ಜೊತೆ ಸರಿಯಾಗಿ ಹೊಂದೋದಿಲ್ಲ ನೋಡಿ. ಇದೆಲ್ಲ ರೆಡಿಯಾಗೋಷ್ಟೇ ಸಾಂಬಾರು ಸಹ ರೆಡಿಯಾಗಿದೆ, ಒಳ್ಳಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಐದು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದಾಗೆ ಸಾಂಬಾರು ರೆಡಿಯಾಗುತ್ತೆ ನೋಡಿ. ಇದೊಂದು ಸ್ಟೀಲ್ ಕಂಟೈನರಲ್ಲಿ ನಾನು ಗೋಧಿ ಹಿಟ್ಟು ಶೇಖರಣೆ ಮಾಡಿದ್ದೀನಿ. ಗೋಧಿ ಹಿಟ್ಟಿಗೋಸ್ಕರನೇ ಅದೊಂದು ಬೌಲ್ನ ಇದಕ್ಕೆ ಇಟ್ಬಿಡಬೇಕು. ಆ ಬೌಲ್ನಲ್ಲೇ ಗೋಧಿ ಹಿಟ್ಟು ಅರಿಬೇಕಾದ್ರೆ ತಗೊಬೇಕು, ಪುನಃ ಆ ಬೌಲ್ನ ಅದೇ ತಪ್ಪಲೆಗೆ ಅದೇ ಕಂಟೈನರ್ಗೆ ಹಾಕ್ಬಿಡ್ಬೇಕಾಗುತ್ತೆ. ಯಾವುದಂದ್ರೆ ಅದಾಗೇನು ಯೂಸ್ ಮಾಡೋದು ಬೇಡ. ಈ ರೀತಿ ಆಯ್ತು, ಬೇಗನೆ ಕೆಲಸ ಮಾಡಿ ಮುಗಿಸ್ಬಹುದು ನೋಡಿ. ಸಾಂಬಾರು ಕುದಿ ಹತ್ತಿದೆ, ಇನ್ನು 2-2 ನಿಮಿಷ ಸಾಂಬಾರು ರೆಡಿ ಆಗುತ್ತೆ. ಈ ಹಂತದಲ್ಲೇ ಉಪ್ಪು ಖಾರ ಏನಾದರೂ ಬೇಕಾ ನೋಡ್ಕೊಳ್ಳಿ. ನಂತರ ಚಪಾತಿ ಅರಿಯಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಚಪಾತಿ ಅರಿಯೋಕ್ಕೆ ಹೆಂಚಿನ ಕಾವಿಗಿಟ್ಟಿದ್ದೀನಿ, ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಮೊದಲೇ ಎಣ್ಣೆ ಹಾಕದೆ ಆಗ್ತಂದರೆ ಚಪಾತಿ ಕಚ್ಕೊಂಬಿಡುತ್ತೆ. ಹಾಗಾಗಿ ನೋಡಿ, ಕೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಬೇಕಾಗುತ್ತೆ ಟಾಪ್ ಕೌಂಟರ್ ಮೇಲೆ. ಅದ್ರ ಮೇಲೆ ಈ ರೀತಿ ಬಟರ್ ಪೇಪರ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಅಂತಲೇ ಕವರ್ನಾದರೂ ಹಾಕ್ಕೊಳ್ಳಿ ನೋಡಿ. ಸಾಂಬಾರು ಕುದಿ ಹತ್ತಿದೆ, ಸಾಂಬಾರು ರೆಡಿ ಆಯಿತು. ಆಮೇಲೆ ನೋಡಿ,
ನಂತರ ಈ ರೀತಿಗ ಒಂದು ಕವರ್ನ ಇದನ್ನು ಹಾಕ್ಕೊಂಡು ಟಾಪ್ ಕೌಂಟರ್ ಮೇಲೆ ಚೆನ್ನಾಗಿ ಚಪಾತಿ ಅರ್ಧ ರೌಂಡಿಗೆ ಅದನ್ನು ಸುಡೋಕೆ ಹಾಕಬೇಕಾಗುತ್ತೆ. ಈ ರೀತಿ ಒಣಗಿದ ಪುಡಿನಲ್ಲಿ ಹಿಟ್ಟನ್ನು ಹೆಚ್ಕೊಂಡು ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕಾಗುತ್ತೆ. ನಿಮ್ಗೆ ಯಾವ ಹಾಲು ತೆಗಬೇಕೋ ಹಾಗೆ ಹಾಕ್ಕೊಳ್ಳಿ. ತೀರಾ ಸಣ್ಣ ಬೇಕು ಸಣ್ಣಗೆ ಹರ್ಕೊಳ್ಳಿ, ದಪ್ಪ ಬೇಕು ಅಂದರೆ ದಪ್ಪ ಹರ್ಕೊಳ್ಳಿ. ಮೀಡಿಯಮ್ಮಾಗಿರ್ಬೇಕಷ್ಟೇ, ನೆನೆ ಅಳತೆ. ಹಾಗಾಗಿ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಪಾತಿ ಇಟ್ಟು. ಹಾಗಾಗಿ ಇದು ಯೂಸ್ ಮಾಡೋದು ಆಶೀರ್ವಾದ ಆಟನೇ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಒಂದು ಚಪಾತಿ ಅರ್ದಿದ್ದೀನಿ, ಅದನ್ನು ಸಹ ತೆಗೆದು ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಈಗ ಎರಡು ಕಡೆ ಚೆನ್ನಾಗಿ ಬೇಯಿಸಿದ್ದಾದ್ಮೇಲೆ ಚಪಾತಿ ರೆಡಿ ಆಗುತ್ತೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಬೆಳಗಿನ ಲಂಚ್ ಬಾಕ್ಸ್ ಮತ್ತು ಮಧ್ಯಾಹ್ನ ಊಟಕ್ಕೆ ಒಂದು ಹಾಫ್ ಆನ್ ಅವರಲ್ಲಿ ಎರಡೂ ರೆಡಿ ಆಗಿಬಿಡುತ್ತೆ. ಹಾಗಾಗಿ ನೀವು ಒಮ್ಮೆ ಪ್ರಯತ್ನ ಪಟ್ಟು ನೋಡಿ. ಈ ಹೆಸರು ಕಾಳು, ಕಡಲೆಕಾಳು ಈ ಥರದ್ದೆಲ್ಲ ಕಾಳು ಹಾಕ್ಸಿರೋದ್ರಿಂದ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ನಾವು ಈ ರೀತಿ ಸಾಗುಗೆ ಕಾಳಿಗೆ ಕಾಳು ಮಾಡಿ ಸಾಗು ಮಾಡಿರೋ ಅಂತಹ ಇವಕ್ಕೆ ಎಲ್ಜಿ ಹಿಂಗೆ ಹಾಕ್ತು ಅಂದರೆ ಜೀರ್ಣಶಕ್ತಿ ಕೊಡುತ್ತೆ ಸಾಗು ತಿಂತು ಅಂದರೆ. ನೋಡಿ ಈ ಹಂತದಲ್ಲೇ ರೆಡಿಯಾಗಿದೆ ಸಾಗು ಚಪಾತಿ ಅನ್ನ ಸಾಂಬಾರ್. ನೀವು ಒಮ್ಮೆ ಮಾಡಿ ನೋಡಿ, ಗ್ಯಾಸ್ಟ್ರಿಕ್ನ ಕಂಟ್ರೋಲ್ ಮಾಡುತ್ತೆ ಹಿಂಗು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.